ರೂಪಾಯಿದ್ದು, ಉಳಿದ 20 ರೂಪಾಯಿಯಲ್ಲಿದೆ ಅಣ್ಣ. ಅರೆ ಮಗಳೇ, ತಪ್ಪಾಯ್ತು, ನನ್ ಲೆಕ್ಕ ಸ್ವಲ್ಪ ಸರಿಯಾಗಿಲ್ಲ. ಮೀನಾ ಶಾಲೆಗೆ ಹೋಗ್ತಾಳೆ ದಿನಾಲೂ, ತಿಳಿತಾ? ನಾನು ಇವಳನ್ನು ಮುಂದಕ್ಕೂ ಓದಿಸ್ತೀನಿ. ಮೀನಾಳ ಲೆಕ್ಕವೂ ಸರಿಯಾಗಿದೆ, ಯಾಕೆಂದ್ರೆ ನಿಮ್ಮ ಅಭಿಪ್ರಾಯವೂ ಸರಿಯಾಗಿದೆ. ಶುಭಾಶಯಗಳು, ನೀವು ತಂದೆ ಆಗಲಿದ್ದೀರಿ. ನಿಜವೇ? ತಗೊಳ್ಳಿ, ಹಲವು ಔಷಧಿಗಳು ಮತ್ತು ಟೆಸ್ಟ್ ಮಾಡಿಸಲು ಬರೆದಿದ್ದೀನಿ, ಅದನ್ನು ತುರ್ತಾಗಿ ಮಾಡಿಸಿ. ಅಂದ್ರೆ ಇದು ಹೆಚ್ಐವಿ ಟೆಸ್ಟ್ಗಾಗಿದೆಯಲ್ಲ. ಸಮಯವಿರುವಾಗಲೇ ಪರೀಕ್ಷೆ ಮಾಡಿಸಿ ಔಷಧಿ ತೆಗೆದುಕೊಂಡಲ್ಲಿ ಮಗು ಹೆಚ್ಐವಿ ಪಾಸಿಟಿವ್ ಆಗುವುದು ತಪ್ಪುತ್ತದೆ. ಗರ್ಭಿಣಿ ಮಹಿಳೆಯ ಹೆಚ್ಐವಿ ಟೆಸ್ಟ್ ಮಾಡಿಸಿ ಮಗುವನ್ನು ಈಜನಿಂದ ರಕ್ಷಿಸಿ. ನಮಸ್ಕಾರ, ಶುಭ ಮುಂಜಾನೆ. ಹಲೋ ಗೆಳೆಯರೆ, ಫೋನ್ ಇನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಓದು ಬರಹ ಎಲ್ಲರಿಗೆ ಬೇಕು. ಅದಕ್ಕಾಗಿ ಎಷ್ಟೊಂದು ಚಿಂತನೆಗಳು, ಎಷ್ಟೊಂದು ಯೋಜನೆಗಳು. ಪ್ರಾಥಮಿಕ ಹಂತದ ಶಿಕ್ಷಣ ಮಕ್ಕಳ ಜೀವನದ ಗತಿಯನ್ನೇ ಬದಲಿಸಬಲ್ಲದು. ಇಂಥ ಮಕ್ಕಳಲ್ಲಿ ಗುಣಾತ್ಮಕ ಕಲಿಕೆ ತುಂಬ ಮುಖ್ಯ. ಇಂದಿನ ಸಂವಾದದಲ್ಲಿ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರಾದ ಟಿ ಎಂ ಕುಮಾರ್ ಅವರು ಪಾಲ್ಗೊಳ್ಳಿದ್ದಾರೆ. ಟಿ ಎಂ ಕುಮಾರ್ ಅವರೇ, ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ನಿಮ್ಮ ಪ್ರಶ್ನೆಗಳು ಪ್ರಾಥಮಿಕ ಶಿಕ್ಷಣದಲ್ಲಿ ಗುಣಾತ್ಮಕತೆಗೆ ಮಾತ್ರ ಸಂಬಂಧಿಸಿದ್ದಾಗಿರಲಿ, ನಿಮ್ಮ ಪ್ರಶ್ನೆಗಳು ಸರಳವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಕುಮಾರ್ ಅವರೇ, ಈ ಗುಣಾತ್ಮಕತೆ, ಗುಣಮಟ್ಟ, ಇದ್ರ ಬಗ್ಗೆ ಸಾಕಷ್ಟು ಚಿಂತನೆ ನಡೀತಾ ಇರುತ್ತೆ. ಇನ್ನು ಈ ಗುಣಮಟ್ಟದ ವ್ಯಾಖ್ಯಾನ ತಮ್ಮ ದೃಷ್ಟಿಯಲ್ಲಿ ಶಿಕ್ಷಣದಲ್ಲಿ ಯಾವ ರೀತಿ ಭಾವಿಸ್ತೀರಿ? ಇದು ಹಲವು ದೃಷ್ಟಿಯಿಂದ ಗುಣಾತ್ಮಕತೆಯನ್ನು ನೋಡಬೇಕಾಗ್ತದೆ. ಒಟ್ಟಾರೆ ಕಲಿಕೆಯನ್ನು ನಾವು ಇದು ಗುಣಮಟ್ಟದ್ದು ಅಥವಾ ಇಲ್ಲ ಅನ್ನುವಂತ ಹೇಳ್ತೇವೆ. ತರಗತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳೇನಿರ್ತವೆ, ಕಲಿಕೆಗಾಗಿ ನಾವು ಮಾಡುವಂಥ ಕೆಲಸ ಏನಿರ್ತದೆ, ಅದು ಕೂಡ ಆಗ್ಬೋದು. ಅಥವಾ ಆ ಶಾಲೆಯಲ್ಲಿ ಒದಗಿಸಿರುವಂತಹ ಪರಿಸರವನ್ನು ನೋಡಿ ಗುಣಾತ್ಮಕತೆಯನ್ನು ನಾವು ನಿರ್ಧರಿಸ್ತೇವೆ. ಇದೆಲ್ಲದಕ್ಕೂ ವಿಭಿನ್ನವಾಗಿ ಶಿಕ್ಷಕರಲ್ಲಿ ಏನಿರ್ತಾರೆ, ಅವರ ಮಟ್ಟವನ್ನು ನೋಡಿ ಗುಣಾತ್ಮಕತೆಯನ್ನು ನಿರ್ಧರಿಸ್ತೇವೆ. ಆದ್ದರಿಂದ ಗುಣಾತ್ಮಕತೆ ಅನ್ನುವಂತಹ ಪರಿಕಲ್ಪನೆಗೆ ಹಲವಾರು ಮುಖಗಳಿವೆ. ಆದರೆ ನಾವು ಅದಕ್ಕೇ ಈ ಕರ್ನಾಟಕ ರಾಜ್ಯ ಮೌಲ್ಯಾಂಕನ ಸಂಸ್ಥೆಯಿಂದ ಒಂದು ವ್ಯಾಖ್ಯಾನ ಮಾಡುವಂಥ ಸಂದರ್ಭದಲ್ಲಿ ಬಹಳ ಸುಲಭವಾಗಿ ಏನು ಹೇಳಿದ್ವು ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುವು ದಾಖಲಾಗಬೇಕು, ದಾಖಲಾದ ಮಗು ಪ್ರತಿ ದಿವಸ ಹಾಜರಾಗಬೇಕು, ಹಾಜರಾಗಿದ್ದ ಮಗು ಕಲಿಕೆಯಲ್ಲಿ ನಾವು ಏನು ಮಾನದಂಡವನ್ನು ನಿರ್ಧರಿಸಿರ್ತವೆ ಅದನ್ನು ತಲುಪಬೇಕು ಅನ್ನುವಂಥದ್ದನ್ನು ನಾವು ಗುಣಾತ್ಮಕತೆ ಅನ್ನುವಂಥ. ತುಂಬ ಚೆನ್ನಾಗಿ ಸರಳವಾದ ಮಾತುಗಳಲ್ಲಿ ಹೇಳಿದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಈ ರಾಷ್ಟ್ರೀಯ ಪಠ್ಯಕ್ರಮ ಇದೆಯಲ್ಲ, ಇದು ಯಾವಾಗ ಜಾರಿಗೆ ಬಂತು ಸರ್? ಈಗ 2005-06 ಇಸ್ವಿಯಲ್ಲಿ ಈ ರಾಷ್ಟ್ರೀಯ ಪಠ್ಯಕ್ರಮ ಜಾರಿಗೆ ಬಂದಿದೆ. ಈಗಾಗಲೇ ಒಂದು ವರ್ಷ ಅದು ಜಾರಿಗೆ ಬಂದು ಕಳೆದಿದ್ದೇವೆ ನಾವು. ಈ ಕರ್ನಾಟಕ ರಾಜ್ಯದಲ್ಲಿ ಇದು ರಾಷ್ಟ್ರೀಯ ಪಠ್ಯಕ್ರಮ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನಸುಗಳು, ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಏನು ಕನಸುಗಳನ್ನು ಕಾಣ್ತೇವೆ ನಾವು, ನಮ್ಮ ಮಕ್ಕಳು ರಾಷ್ಟ್ರ ಹಂತದಲ್ಲಿ ಮತ್ತು ರಾಜ್ಯ ಹಂತದಲ್ಲಿ ನಾನು ನನ್ನ ನಾಡು, ನನ್ನ ನುಡಿ, ನನ್ನ ಪರಂಪರೆ, ರಾಷ್ಟ್ರೀಯತೆ ಇತ್ಯಾದಿಗಳಿಗೆ ಬಗ್ಗೆ ಎಲ್ಲನೂ ನಾವು ಒಂದು ಕನಸನ್ನು ಕಾಣ್ತೀವಿ. ಆ ಕನಸನ್ನು ನಾವು ಈ ಪಠ್ಯಕ್ರಮದಲ್ಲಿ ಅಳವಡಿಸ್ತೀವಿ, ಕರಿಕ್ಯುಲಮ್ನಲ್ಲಿ. ಆಹಾ, ಈ ರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಪ್ರಾಧಾನ್ಯತೆ ಏನೋ ವಿಷಯಗಳಿಗೆ ಕೊಟ್ಟಿರ್ತಾರಲ್ಲ, ಅಂಥ ವಿಷಯಗಳ್ಯಾವುದು? ಈ ರಾಷ್ಟ್ರೀಯ ಪಠ್ಯಕ್ರಮ ಈ ವರ್ಷದಲ್ಲಿ ಒಂದು ವಿಭಿನ್ನವಾದಂಥ ಒಂದು ಹಾದಿಯನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡ್ತು. ಸಾಕಷ್ಟು ವಿಸ್ತೃತ ತಳಹದಿಯ ಮೇಲೆ ಈಗಿರುವಂತಹ ಶಿಕ್ಷಣದ ಪದ್ಧತಿಯನ್ನು ಅದು ಟೀಕೆಗೆ ಮತ್ತು ವಿಮರ್ಶೆಗೆ ಗುರಿ ಮಾಡ್ತು. ಒಂದೇನು ಹೇಳ್ತಿದ್ರು ಅಂತೇಳಿದ್ರೆ, ನಾವು ಏನೆಲ್ಲ ಹೇಳ್ತೀವಿ, ಮಕ್ಕಳು ಏನಕ್ಕೆ ಸ್ಕೂಲಿಗೆ ಬರಬೇಕು, ಅದು ನಿಮಗೆ ಒಳ್ಳೇದಾಗ್ತದೆ, ಏನು ಮುಂದೆ ಇದೆ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಾನು ಶಾಲೆಗೆ ಸಂತೋಷಪ್ಪ, ನನಗೆ ಹೋಗೋದಕ್ಕೆ, ನಾನು ಸ್ಕೂಲ್ಗೆ ಹೋಗೋದಕ್ಕೆ ಸಂತೋಷ, ಅದಕ್ಕೆ ಹೋಗ್ತೀನಿ ಶಾಲೆಗೆ ಅನ್ನುವಂತಹ ಇದು ವ್ಯಾಖ್ಯಾನ ಎಷ್ಟು ಜನ ಹೇಳ್ತಾರೆ. ನೀನು ಶಾಲೆಗೆ ಹೋದರೆ ನಿನ್ನ ಭವಿಷ್ಯ ಒಳ್ಳೇದಾಗುತ್ತೆ, ಅದನ್ನು ಅವ್ರು ಹೇಳ್ತಾರೆ. ಕಲಿಕೆ ಅನ್ನುವಂಥದ್ದು ಒಂದು
ಲರ್ನಿಂಗ್ ಟು ಲರ್ನ್ ಅಂತ ಹೇಳಿ ಏನು ಹೇಳ್ತೇವಲ್ಲ ಅದನ್ನು ಬೆಳೆಸಬೇಕು ಅಂತ. ಮುಖ್ಯವಾಗಿ ತುರುಕಬಾರದು ವಿಷಯ, ನಾವೇನಿದೆ ಎಲ್ಲ ವಿಷಯಗಳನ್ನ ಒಟ್ಟಿಗೆ ಬೋಧಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತೇವೆ. ಆಮೇಲೆ ಬಹಳ ಸುಲಭವಾದಂತಹ ಒಂದು ಇದನ್ನು ನಿಮ್ಗೆ ಹೇಳ್ತೀನಿ. ಈಗ ಒಂದು ಅನುಭವಕ್ಕೂ ಒಂದು ಚಿತ್ರಕ್ಕೂ ವ್ಯತ್ಯಾಸ ಇದೆ. ಒಂದು ಚಿತ್ರವನ್ನು ನೋಡುವಂಥದ್ದಕ್ಕೂ ನಾನು ನಿಜವಾಗಿ ಅದನ್ನು ಸಂದರ್ಶಿಸೋದಕ್ಕೂ ವ್ಯತ್ಯಾಸ ಇದೆ. ನಾವು ಬರೀ ಚಿತ್ರ ತೋರಿಸ್ತೇವೆ, ಆ ಅನುಭವವನ್ನು ತೋರಿಸೋದಿಲ್ಲ. ಇದು ಎಲ್ಲೋ ಒಂದು ಕಡೆ ತನ್ನ ಆತ್ಮವನ್ನು ಕಳ್ಕೊಂಡಿದೆ ಶಿಕ್ಷಣ ಅನ್ನುವಂಥ ವ್ಯಾಖ್ಯಾನ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ವಿ ಆರ್ ಟ್ರೈಯಿಂಗ್ ಟು ರೀಪ್ಲೇಸ್ ಆ್ಯಕ್ಚುವಲ್ ಎಕ್ಸ್ಪೀರಿಯನ್ಸಸ್ ವಿತ್ ಟೆಕ್ಸ್ಟ್ ಬುಕ್ಸ್ ವಿತ್ ಪಿಕ್ಚರ್ಸ್, ಇದರಿಂದ ಹಾಗಾಗ್ತಾ ಇದೆ ಅನ್ನುವಂಥದ್ದು ಒಂದು ಕ್ರಿಟಿಸಮ್. ಅಂದ್ರೆ ಒಂದು ನೈಜ ಅನುಭವವನ್ನು ಪಡೆಯಬೇಕು. ಪಡೆಯೋದ್ರಲ್ಲಿ ಈ ಒಂದು ಶಿಕ್ಷಣದ ಪದ್ಧತಿ ಇದು ಫೇಲ್ಯೂರ್ ಆಗಿದೆ ಅಂತ. ಮತ್ತೆ ಎಲ್ಲದಕ್ಕಿಂತ ಬಹಳ ಆತಂಕಕಾರಿ ಅಂತ ಹೇಳಿದ್ರೆ ಪರೀಕ್ಷೆಯೇ ಇವತ್ತು ಶಿಕ್ಷಣವನ್ನು ನಿರ್ಧರಿಸ್ತದೆ. ಎನ್ ಎಕ್ಸಾಮಿನೇಷನ್ ಈಸ್ ಗೋಯಿಂಗ್ ಟು ಡಿಸೈಡ್ ವಾಟ್ ಈಸ್ ಟು ಬಿ ಟಾಟ್. ಇದು ಬಹಳ ಆತಂಕಕಾರಿಯಾದದ್ದು. ಇನ್ಫ್ಯಾಕ್ಟ್ ಯಶ್ಪಾಲ್ ವರದಿಯಲ್ಲಿ ಅದು ಬರ್ಡನ್ಲೆಸ್ ಲರ್ನಿಂಗ್ ಅಂತ ಹೇಳಿ ಅದು ಬಂದಂತಹ ವರದಿಯಲ್ಲಿ ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, SSLC ಆ್ಯಂಡ್ PUC ಎಕ್ಸಾಮಿನೇಷನ್ಸ್ ಆರ್ ಟೋಟಲಿ ಸ್ವಾಲೋಯಿಂಗ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ಹೇಳ್ತಾರೆ. ಈ ಇದರಲ್ಲಿ ಅದನ್ನೇ ಪರೀಕ್ಷೆಯನ್ನು ಕೇಂದ್ರೀಕೃತವಾಗಿ ಇರದೇ ಇರುವಂತಹ ಮಕ್ಕಳಿಗೆ ಸ್ವಂತ ಅನುಭವಗಳನ್ನು ಬೆಳೆಸುವಂತಹ, ಮತ್ತು ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಮಕ್ಕಳನ್ನು ಐಸೋಲೇಟ್ ಮಾಡೋದು. ನನಗೆ ಪರಕೀಯ ಭಾವನೆ ಬರಬಾರ್ದು. ನಾನು ಶಾಲೆಗೆ ಹೋದರೆ ನಾವು ಉಪಯೋಗಿಸುವಂಥ ಭಾಷೆ ಪರಿಸರ ಇದು ಎಲ್ಲಿವರೆಗೂ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಯ ಮಕ್ಕಳು ನಮ್ಮ ಅನುಭವಗಳೇ ತಪ್ಪೇನೋ ಅನ್ನೋಷ್ಟು ಮಟ್ಟಿಗೆ ನಾವು ಒಂದು ಕೃತಕವಾದಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ಮಾಡ್ತಿದ್ದೇವೆ ನಾವು. ಅವನ ಶಾಲೆಗೆ ಬಂದಾಗ ನಾನು ಹಾಕೊಂಡಿರೋ ಬಟ್ಟೆ, ಇವರು ಗುರುಗಳು ಮಾತಾಡುವಂಥ ಮಾತುಗಳು, ಅನುಭವಕ್ಕೆ ಕಲಿಕೆಗಾಗಿ ಕೊಡುವಂಥ ಅನುಭವಗಳನ್ನೆಲ್ಲ ನೋಡಿ ಅವನು ತೀರಾ ಪರಕೀಯನಂತೆ ಅವನು ಕಾಣ್ತಾನೆ. ಅದಾಗಬಾರ್ದು ಅನ್ನುವಂಥದ್ದು ಈಗಿನ ಇನ್ನು ಈ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಇರುವಂತಹ ಮುಖ್ಯವಾದ ಬದಲಾವಣೆಗಳು ಈ ನಿಟ್ಟಿನಲ್ಲಿ ಏನು ನಡೆಯುತ್ತೆ? ದಿ ಶಿಫ್ಟ್ ಇಟ್ಸ್ ಡೆಫಿನೆಟ್. ಈಗ 1986 ನಾವು ಹೇಳಿದ್ವಿ, ನಾವು ಅಲ್ಲಿವರೆಗೂ ಏನು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಶಾಲೆಗಳಿಗೋಸ್ಕರ ಸೌಕರ್ಯಗಳನ್ನ ಕಲ್ಪಿಸಬೇಕು, ಶಾಲೆಯಲ್ಲಿ ಅವರಿಗೆ ಇರುವಂತಹ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕು ಅಂತ ಹೇಳ್ತಾ ಇದ್ವಿ. 86 ಶಿಕ್ಷಣ ಅನ್ನುವಂಥದ್ದಕ್ಕೆ ಗುಣಮಟ್ಟದ ಡೈಮೆನ್ಷನ್ ಅನ್ನು ಕೊಟ್ಟರು. ಈಗಾಗಿರುವಂಥ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈಕ್ವಿಟಿ ಅನ್ನುವಂತಹ ಸಮತೆ ಮತ್ತು ಸಮಾನತೆಯ ಒಂದು ಹಾಸುವಕ್ಕಾಗಿ ಇವತ್ತು ಗುಣಮಟ್ಟ ಅನ್ನುವಂಥದ್ದು ಸೇರಬೇಕು. ಸಮತೆ ಅನ್ನುವ ಸಮಾನತೆ ಅನ್ನುವಂಥದ್ದು ಕೇವಲ ಫಿಸಿಕಲ್ ಬೀಯಿಂಗ್ಗಲ್ಲ, ಗುಣಮಟ್ಟ. ಈಗ ಅದಕ್ಕೇನೆ ಎಷ್ಟು ದೊಡ್ಡ ಇದನ್ನು ಕಂದರ ಏರ್ಪಟ್ಟಿದೆ ಅಂತ ಹೇಳಿದ್ರೆ, ನೀವು CBSE ಸ್ಕೂಲ್ಸ್ ICSE ಸ್ಕೂಲ್ಸ್ ಯಾವಾಗಲೂ ಕಂಪೇರ್ ಮಾಡ್ತಾರೆ ನಮ್ಮ ಶಾಲೆಗಳ ಜೊತೆ. ಹಾಗೆ ಮಾಡುವಂಥ ಸಂದರ್ಭದಲ್ಲಿ ನಾನು ಎಷ್ಟು ಮಟ್ಟಿಗೆ ನನ್ನ ವಂಚಿತ ಪ್ರದೇಶದ ಮಕ್ಕಳಿಗೆ ಅಥವಾ ವಂಚಿತ ಪೋಷಕರ ಮಕ್ಕಳಿಗೆ ಈ ಗುಣಮಟ್ಟವನ್ನು ಆಕ್ಸೆಸ್ ಮಾಡಿದ್ದೀನಿ ಅನ್ನುವಂಥದ್ದು ಬಹಳ ಮುಖ್ಯ. ನಾವೀಗ ಆ ನಿಟ್ಟಿನಲ್ಲಿ ನಾವು ಸಾಗ್ತಾ ಇದ್ದೇವೆ ಅಂತ ನನ್ನ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಅನ್ಸುತ್ತೆ ತಮ್ಮ ಮಾತುಗಳನ್ನು ಕೇಳ್ತಾ ಇದ್ದೆ. ಇದು ನೀವು ಹೇಳಿದ್ರಿ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಬದಲಾವಣೆ ಆಗ್ತಾ ಇದೆ ಅಂತ. ನನಗೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ಬದಲಾವಣೆಗಳಾಗ್ತವೆ? ಕರ್ನಾಟಕ ರಾಜ್ಯದಲ್ಲಿ ಈ ಗುಣಮಟ್ಟದ ವ್ಯಾಖ್ಯಾನ ಯಾವಾಗಿಂದ ಅಂದರೆ 2002-03 ಅಲ್ಲಿ ವಿಷನ್ ಡಾಕ್ಯುಮೆಂಟ್ ಅಂತ ಮಾಡಿದ್ರು. ಮುಂದಿನ ಶಿಕ್ಷಣ ಹೇಗಿರಬೇಕಂತ ಅನ್ನುವಂಥದ್ದು ರಾಜಾರಾಮಣ್ಣ ವರದಿ ಅಂತ ಬಂದಂತಹದ್ದು. ಅನೇಕ ಇನಿಷಿಯೇಟಿವ್ಸನ್ನು ನಾವು ಈ ಗುಣಾತ್ಮಕತೆಯ ಬಗ್ಗೆ ನಾವು ಕಂಡಿದ್ದೇವೆ. ಅಕೌಂಟಬಿಲಿಟಿ ಅನ್ನೋದನ್ನು ತರಬೇಕಂತ ಹೇಳಿ, ವಿ ಮಸ್ಟ್ ಮೇಕ್ ದಿ ಸಿಸ್ಟಮ್ ಅಕೌಂಟಬಲ್. ಇಷ್ಟೊಂದೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೇವಲ್ಲ ನಾವು, ಈ ವ್ಯವಸ್ಥೆ ಈ ಖರ್ಚು ಮಾಡೋದಕ್ಕೆ ನಾವು ಕೊಡುವಂತಹ ಇದೇನು ಜಸ್ಟಿಫಿಕೇಶನ್ ಏನು, ಇದೆಲ್ಲನೂ ಸ್ಟಾರ್ಟ್ ಆಗಿದೆ. ಮತ್ತು ಬಹಳ ಮುಕ್ತವಾದಂತಹ ಚರ್ಚೆ ಆಗ್ತಾ ಇರೋದು ಬಹಳ ಸಂತೋಷದ ವಿಷಯ. ಹಾಗೂ ಇದು ಹಾಸುಹೊಕ್ಕಾಗಿ ಸಿಸ್ಟಮ್ ಒಳಗಡೆ ವ್ಯವಸ್ಥೆಯ ಒಳಗಡೆ ಬರ್ತಾ ಇದೆ ಅನ್ನುವಂಥದ್ದನ್ನ ನಾನಂತೂ ಆಶಾಭಾವನೆಯಿಂದ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಂತೋಷ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ. ಇನ್ನೊಂದು, ಈ ಕರ್ನಾಟಕ ರಾಜ್ಯ ಶಾಲಾ ಮೌಲ್ಯಾಂಕನ ಸಂಸ್ಥೆ ಅಂದ್ರೆ KSQAO ಅಂತ ಈ ಸಂಸ್ಥೆ ಇದೆಯಲ್ಲ, ಇದ್ರ ಏನ್ ನಡೆಸುತ್ತೆ? ಇತ್ತೀಚಿನ ಶೈಕ್ಷಣಿಕ ಬೆಳವಣಿಗೆಗಳಲ್ಲಿ ಒಂದು ಮೈಲಿಗಲ್ಲು ಅನ್ನುವಂತಹ ಒಂದು ಬೆಳವಣಿಗೆ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಗುಣಮಟ್ಟ ಮೌಲ್ಯಾಂಕನ ಸಂಸ್ಥೆ, ಕರ್ನಾಟಕ ಸ್ಕೂಲ್ ಕ್ವಾಲಿಟಿ ಅಸೆಸ್ಮೆಂಟ್ ಆರ್ಗನೈಸೇಷನ್ ಅಂತ. ಇಡೀ
ಇಡೀ ರಾಷ್ಟ್ರದಲ್ಲೇ ಇಂತಹ ಒಂದು ವ್ಯವಸ್ಥೆ, ಒಂದು ತರಗತಿಯಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಾನು ಅವರ ಕಲಿಕೆಯನ್ನು ನಾನು ಅಳತೆಗೆ ಒಳಪಡಿಸ್ತೇನೆ, ಮೌಲ್ಯಾಂಕನಕ್ಕೆ ಒಳಪಡಿಸ್ತೇನೆ. ದಟ್ ಇಟ್ ಸೆಲ್ಫ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್. ಅದನ್ನು 2005-06 ಸಾಲಿನಲ್ಲಿ ನಾವು ಪ್ರಥಮವಾಗಿ ಈ ವರದಿಯನ್ನು ನಾವು ನೀಡಿದ್ವಿ. ಆ ಸಮಯದಲ್ಲಿ 40 ಲಕ್ಷ ಮಕ್ಕಳನ್ನು, 42,000 ಶಾಲೆಗಳಲ್ಲಿ 27 ಲಕ್ಷ ಮಕ್ಕಳನ್ನು ನಾವು ಫಸ್ಟು ನಾವು ಮೌಲ್ಯಾಂಕನಕ್ಕೆ ಒಳಪಡಿಸ್ಬೋದು. ಅಗಾಧತೆಯನ್ನು ನೀವು ಊಹಿಸ್ಬೋದು, ಆ ಸ್ಪ್ರೆಡ್ ಓವರ್ ದ ಎಂಟೈರ್ ಸ್ಟೇಟ್. ಅದನ್ನು ರಾಷ್ಟ್ರ ಇದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಸೀಮಿತವಾಗಿ ಇದನ್ನು ಮೊದಲು ಮಾಡಿದ್ವಿ, ಮೊದಲನೇ ವರ್ಷ ಕನ್ನಡದಲ್ಲಿ ಮಾಡಿದ್ವಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಕಲಿಕೆಯ ಘಟ್ಟವನ್ನು, ಅವರು ಕೊನೆಯಲ್ಲಿ ಕಲಿತಿದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ಮಕ್ಕಳ ದೃಷ್ಟಿಯಿಂದ, ಇದು ಅನೇಕ ದೃಷ್ಟಿಯಿಂದ ಕೊರತೆಯೂ ಇರ್ಬೋದು. ಏನಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ಯಾವ ಮಟ್ಟದಲ್ಲಿದ್ದಾರೆ, ಅಲ್ಲಿರುವಂಥ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಯಾವ ಮಟ್ಟದಲ್ಲಿದೆ, ಪೋಷಕರ ಅವೇರ್ನೆಸ್ ಯಾವ, ಇದೆಲ್ಲನೂ ಪರಿಗಣಿಸಬೇಕಾದದ್ದು ಮುಖ್ಯ. ಯಾಕೆ ಗುಣಮಟ್ಟವನ್ನು ಮೌಲ್ಯಾಂಕನ ಮಾಡುವಾಗ, ಆದರೆ ಒಂದು ಪ್ರಾರಂಭವನ್ನು ಮಾಡಿದ್ದೇವೆ. ಇಡೀ ರಾಷ್ಟ್ರದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋ ಹೆಗ್ಗಳಿಕೆ ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅಂದರೆ ಈ ಪ್ರಾಥಮಿಕ ವರದಿ ಯಾವಾಗ ಬಂತಿದೆಲ್ಲ? 2005-06 ಸಾಲಿಗೆ ಈ ಮೊದಲು ನಾವು 2005-07 ತರಗತಿಯನ್ನು ನಾವು ಮೌಲ್ಯಾಂಕನಕ್ಕೆ ಒಳಪಡಿಸಿ ವರದಿಯನ್ನು ಕೂಡ ಕೊಟ್ಟಿದ್ದೇವೆ ನಾವು. ಅಂದರೆ ಕೆಲವರು ಹೇಳ್ತಾರೆ ಈ ವರದಿ ಏನೋ ಒಂಥರ ಆತಂಕಕಾರಿಯಾಗಿದೆ ಎನ್ನುವಂತಹ ಒಂದು ಸಾರ್ವಜನಿಕವಾಗಿ ಭಾವನೆ ಇದೆ ಅಂತಾರೆ, ಏನಂತಿರ್ತಾವು? ಇದು ಮೊದಲನೇ ಸಲ ಮಾಡಿದ್ದಂಥದ್ದು ರಾಜ್ಯದಲ್ಲೇ ಮೊದಲನೇ ಸಲ. ನಾವು ಈ ಫಲಿತಾಂಶವನ್ನು ಪರ್ಸೆಂಟೇಜಸ್ಸಲ್ಲಿ ವರ್ಕೌಟ್ ಮಾಡಿದ್ದೀವಿ. ಆ್ಯಾವರೇಜು 50% ಬರ್ತದೆ ಸರಾಸರಿ ಅನ್ನುವಂಥದ್ದು, ಅದು ಅಂದರೆ ಇನ್ನು 50% ಆ ಹಂತಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಇದು ಆತಂಕಕಾರಿ, ಬಟ್ ನನ್ನ ದೃಷ್ಟಿಯಲ್ಲಿ ಆತಂಕಕಾರಿ ಅಂತಹ ಅಂಶಗಳು ಯಾವುದಂತ ಹೇಳಿದ್ರೆ, ಇದು ಈ ಸರಾಸರಿಯನ್ನು ನಾವು ಸಾಮರ್ಥ್ಯಗಳ ಕಲಿಕೆಯ ಆಧಾರದ ಮೇಲೆ ನಿರ್ಧರಿಸಿದ್ದೇವೆ. ಅದರಲ್ಲಿ ಕೆಲವು ಸಿಂಗಲ್ ಡಿಜಿಟ್ ಅಚೀವ್ಮೆಂಟ್ಸ್ ಇದೆ. ಉದಾಹರಣೆಗೆ ಒಂದು ಸಾಮರ್ಥ್ಯದ ಉದಾಹರಣೆ ಕೊಡ್ತೀನಿ. 7ನೇ ತರಗತಿಯಲ್ಲಿ ಒಂದು ಸಾಮರ್ಥ್ಯ ಏನಿದೆ ಅಂತ ಹೇಳಿದ್ರೆ, ಭಾಷೆಯಲ್ಲಿ ಅವರು ಪಂಕ್ಚುಯೇಷನ್ ಮಾರ್ಕ್ಸನ್ನು ಉಪಯೋಗಿಸೋದನ್ನು ಕಲಿತಾರೆ. ಇದು ಒಂದು ಸಾಮರ್ಥ್ಯದ ಕಲ್ಪನೆ. 9% ಕೂಡ ಇಲ್ಲ ನಮ್ಮ ಮಕ್ಕಳು ಅದರಲ್ಲಿ ಅಚೀವ್ಮೆಂಟ್ ಲೆವೆಲ್ಸ್. ಅಂದರೆ ಏನು, ಮೂಲ ಕೌಶಲಗಳು, ಭಾಷಾ ಕಲಿಕೆಯ ಕೌಶಲಗಳೇನಿದೆ ಎಲ್ಲೋ ಒಂದು ಕಡೆ ಕಡೆಗಣಿಸಿದ್ದೇವೋ ಅನ್ನೋ ಆತಂಕ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈ 7ನೇ ತರಗತಿಯಲ್ಲಿ ಮತ್ತು 5ನೇ ತರಗತಿಯಲ್ಲಿ ನಾವು ಗಣಿತದಲ್ಲಿ ಭಾಗಾಕಾರದ ಸಮಸ್ಯೆಗಳನ್ನ ಕೊಟ್ಟಿದ್ದೇವೆ. ನಾನು ಗುಣಾಕಾರ ಮತ್ತು ಇದಕ್ಕೆ ಹೋಗೋದಿಲ್ಲ, ಐ ಮೀನ್ ಭಿನ್ನರಾಶಿಯ ಬಗ್ಗೆ ಕೊಟ್ಟಿದ್ದೇವೆ. ನಾನು ಭಿನ್ನರಾಶಿಯಲ್ಲಿ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಕ್ಕೆ ಹೋಗಲ್ಲ, ಬರೀ ಕೂಡೋದು ಕಳೆಯೋದು ಬಹಳಷ್ಟು ತಪ್ಪು. 17% ಅಚೀವ್ಮೆಂಟ್ ಲೆವೆಲ್ಸ್ ಅಂತ ಅಂದರೆ ಏನಾಯಿತು, ಮೂಲಭೂತವಾಗಿ ದಿ ಬೇಸಿಕ್ ಸ್ಕಿಲ್ಸ್ ಆಫ್ ಲರ್ನಿಂಗ್ ಅಂತ ಹೇಳಿದ್ರು, ಮೂಲ ಕೌಶಲಗಳು ಅಂತ ಏನು ಕರಿತೇವೆ ನಾವು, ಅಲ್ಲಿಯ ಕೊರತೆ ಏನಿದೆ ಇದು ಆತಂಕಕಾರಿನೇ. ಹಾಗೆಯೇ ಕೆಲವು ಬಹಳ ಪಾಸಿಟಿವ್ ಫಾಲೋಔಟ್ಸ್ ಏನಿದೆ ಅಂತ ಹೇಳಿದ್ರೆ, ನಮ್ಮ ನಾವು ಅಂದ್ಕೊಂಡ ಮಟ್ಟಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಭಾಳ ಆ ರೀತಿ ಏನಿಲ್ಲ, ದಿ ಅಚೀವ್ಮೆಂಟ್ ಲೆವೆಲ್ಸ್ ಆರ್ ರಿಯಲಿ ಎನ್ಕರೇಜಿಂಗ್. ನಮ್ಮ ಆವರೇಜ್ ಇದರಲ್ಲಿ ಅದು ಇದೆ, ಆಗಬೇಕು ನಿಜ ಒಪ್ಪೋತೀನಿ, ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಸಮ್ವೇರ್ ಅಲ್ಲ. ಆಮೇಲೆ ಇನ್ನೊಂದು ಬಹಳ ಪಾಸಿಟಿವ್ ಫಾಲೋಔಟ್ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಕರ ಗುಣಮಟ್ಟ ಇಡೀ ಶಾಲೆಯನ್ನು ನಿರ್ಧರಿಸ್ತದೆ. ಸಿ ವಾಟ್ ವಾಟ್ ಕಮ್ಸ್ ಔಟ್ ಆಫ್ ದಟ್ ಈಸ್ ನೀ ಎ ಗುಡ್ ಟೀಚರ್ ಇಸ್ ದೇರ್ ದೆನ್ ಯು ಹ್ಯಾವ್ ದ ರಿಸಲ್ಟ್ಸ್. ಸೊ ನಾವು ಎಷ್ಟೇ ನೀವು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇದು ಮಾಡಿ ಅಥವಾ ಶಾಲೆಯ ಬೇರೆ ಬೇರೆ ಇನ್ಪುಟ್ಸ್ ಬಗ್ಗೆ ಯೋಚನೆ ಮಾಡಿ, ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಪುಟ್ ಈಸ್ ಅ ಟೀಚರ್. ಸೊ ಇದೊಂದು ಡೈಮೆನ್ಷನನ್ನು ನಾವು ಬಹಳ ಪ್ರೋತ್ಸಾಹಕರ ಅಂತಲೇ ನಾವು ಭಾವಿಸಬೇಕು. ಅಂದರೆ ಇಲ್ಲಿ ಶಿಕ್ಷಕರ ಪಾತ್ರ ಮುಖ್ಯ ಅನ್ನೋದನ್ನು ತಾವು ಹೇಳಿದ್ರಿ. ಈಗ ಈ ಒಂದು ವರದಿಯನ್ನು ಆಧರಿಸಿ 2006-07 ಏನು ಬದಲಾವಣೆ ಅಂತಂದ್ರೆ, ಬಹಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ. KSQE ಅಂತ ಹೇಳಿ ಒಂದು ಸಂಸ್ಥೆಯನ್ನು, ಒಂದು ಅಂಗಸಂಸ್ಥೆಯನ್ನು ಮೇನ್ ಸ್ಟ್ರೀಮ್ ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಿದ್ದಾರೆ. ಈ ಎಲ್ಲೆಲ್ಲಿ ಕೊರತೆಯನ್ನು ಕಂಡುಬಂದಿದೆ, ಯಾವ್ಯಾವ ಸಾಮರ್ಥ್ಯದಲ್ಲಿ ಶಾಲೆಯಲ್ಲಿ ಕಂಡುಬಂದಿದೆ, ಅದರ ಆಧಾರದ ಮೇಲೆ
ಸ್ಕೂಲ್ ಅಕಾಡೆಮಿಕ್ ಪ್ರೋಗ್ರಾಮ್ ಅಂತ ಅವ್ರು ಮಾಡ್ತಾ ಇದ್ದಾರೆ, ಎಸ್ ಎ ಪಿ ಅಂತ ಹೇಳಿ. ಸ್ಕೂಲ್ ಅಕಾಡೆಮಿಕ್ ಪ್ರೋಗ್ರಾಮ್ನಲ್ಲಿ ಕೊರತೆ ಕಂಡು ಬಂದಂತಹ, ಎಲ್ಲಿ ಕಲಿಕೆಯಲ್ಲಿ ಕೊರತೆ ಕಂಡು ಬಂದಿದೆ ಅಂತ ಅಂಶಗಳನ್ನೆಲ್ಲ ಅವರು ಪಟ್ಟಿ ಮಾಡಿ ಶಿಕ್ಷಕರಿಗೆ ತರಬೇತಿ ಕೊಡುವಂತಹ, ಹಾಗೂ ಇದನ್ನು ಹೋಬಳಿ ಮಟ್ಟದಲ್ಲಿ ಕ್ಲಸ್ಟರ್ ಅಂತ ಏನು ಹೇಳ್ತೇವೆ ಆ ಮಟ್ಟದಲ್ಲಿ ಚರ್ಚೆ ಮಾಡುವಂತಹ, ಅದರ ಬಗ್ಗೆ ನಿರ್ದಿಷ್ಟವಾದಂಥ ಕಲಿಕೆಯ ತರಬೇತಿಯ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಳುವಂಥ ಇದನ್ನು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ತ್ರೈಮಾಸಿಕ ಪದ್ಧತಿ ಬಂದಾಗ ಏನೋ ಒಂದು ಕ್ರಾಂತಿಕಾರಕ ಬದಲಾವಣೆ ಆಗ್ತಾ ಇದೆ ಈ ಒಂದು ಶಿಕ್ಷಣ ರಂಗದಲ್ಲಿ ಅನ್ನುವಂತಹ ಭಾವನೆ ಮೂಡ್ತು. ಈ ತ್ರೈಮಾಸಿಕ ಪದ್ಧತಿಯನ್ನು ಬಿಟ್ಟು ಈಗ ದ್ವೈಮಾಸಿಕ ಪದ್ಧತಿ ಸೆಮಿಸ್ಟರ್ ಪದ್ಧತಿಗೆ ಬಂದಿದ್ದೀರಿ. ಈಗ ಬರೋದಕ್ಕೆ ಕಾರಣ ಏನು? ಈ ಸೆಮಿಸ್ಟರ್ನಲ್ಲಿ ಇರುವಂತಹ ಒಂದು ಸಕಾರಾತ್ಮಕ ಗುಣಗಳೇನು? ಇದರಲ್ಲಿ ಬಹಳಷ್ಟು ಕಾಂಟ್ರವರ್ಸಿಯನ್ನು ನಾವು ಕಂಡಿದ್ದೇವೆ. ಇದನ್ನು ನಾನು ಕೆಲವು ಒಪಿನಿಯನ್ಸ್ ನಾನೇನು ಕೊಡ್ತೇನೆ, ನಾನು ಇಲಾಖೆ ಪರವಾಗಿ ಆಗಲಿ ವಿರೋಧವಾಗಿ ಅಲ್ಲ, ನಾನು ಒಬ್ಬ 30 ವರ್ಷ ಕೆಲಸ ಮಾಡಿದ್ದೀನಿ ಅನ್ನೋ ದೃಷ್ಟಿಯಿಂದ ಹೇಳ್ತೇನೆ. ತ್ರೈಮಾಸಿಕ ಕಲಿಕೆಯ ಪದ್ಧತಿಯಲ್ಲಿ ಒಂದು ನಾವೀನ್ಯತೆ ಇತ್ತು. ಯೋಚನೆಯಲ್ಲಿ ನಾವು ತರಗತಿಯನ್ನು ನೋಡುವಂಥ ನಿಟ್ಟಿನಲ್ಲಿ ಮತ್ತು ಈ ಪಠ್ಯಕ್ರಮ ಕರಿಕ್ಯುಲಮ್ಮನ್ನು ನೋಡುವಂಥ ದೃಷ್ಟಿಯಲ್ಲಿ ಒಂದು ತೀರಾ ಹೊಸ್ತನವನ್ನು ಕಂಡ್ವಿ. ಆದರೆ ಭೂಮಿಕೆಯನ್ನು ತಯಾರು ಮಾಡಲಿಲ್ಲ ನಾವು. ಇದನ್ನು ಎನಿ ಯಾವುದೇ ಕಾರ್ಯಕ್ರಮವನ್ನು ತರಗತಿಗಳಿಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಸಕ್ಸಸ್ಫುಲ್ಲಾಗಿ ಇದು ಮಾಡೋದೇ ಆಗಲಿ ಅಥವಾ ಅದನ್ನು ಫೇಲ್ಯೂರ್ ಅಂತ ಮಾಡೋದೇ ಆಗಲಿ, ಶಿಕ್ಷಕನ ಪಾತ್ರ ಸಿಂಹಪಾಲು. ನಾವು ಅವರನ್ನು ಕಾನ್ಫಿಡೆನ್ಸಿಗೆ ತಗೊಳ್ಳಿಲ್ಲ, ನಾವು ಅವ್ರಿಗೆ ಹೇಳಲಿಲ್ಲ ಈಗ ಇದು ತ್ರೈಮಾಸಿಕ ಪದ್ಧತಿಯಲ್ಲಿ ಇಂತಿಂಥ ಅಂಶಗಳಿರ್ತದೆ ಅಂತ. ಎರಡನೇದು ಅದಕ್ಕೆ ಒಂದು ವರ್ಷದಾದರೂ ಟೈಮ್ ಬೇಕಾಗಿತ್ತು, ಪಠ್ಯಪುಸ್ತಕಗಳನ್ನು ವಿಭಿನ್ನವಾಗಿ ನೋಡಬೇಕಾಗಿತ್ತು, ಮೂರು ತಿಂಗಳಿಗೆ ಬರುವಂಥ ಅಂಶಗಳನ್ನು. ಮತ್ತು ಇನ್ನೊಂದು ತಪ್ಪು ಗ್ರಹಿಕೆಗಳನ್ನ ಹೋಗಲಾಡಿಸ್ಲಿಲ್ಲ ನಾವು. ಉದಾಹರಣೆಗೆ ಅವನು 3 ತಿಂಗಳಿಗೆ ಕಲ್ತು ಬಿಟ್ಟಾದ್ಮೇಲೆ ಅದೆಲ್ಲ ಮರಿಬೋದು ಅನ್ನೋ ಅಂಥದ್ದು. ಓಹೋ, ಆಮೇಲಿಂದ ಪರೀಕ್ಷೆಗಳು ಅಂದ್ರೇ ಒಂದು ದೊಡ್ಡ ಇದು ಅನ್ನುವಂಥ ಭಾವನೆ ಬರುವಂಥದ್ದು. ಪರೀಕ್ಷೆಗಳು ಆರೋಗ್ಯಕರವಾಗಿ ನಾವು ಅದನ್ನು ಅನುಷ್ಠಾನಗೊಳಿಸಿದಾಗ ಪದ್ಧತಿಯ ಒಂದು ಅವಿಚ್ಛಿನ್ನ ಭಾಗಗಳಾಗ್ತವೆ, ಇನ್ಸೆಪರಬಲ್ ಪಾರ್ಟ್ ಆಫ್ ದ ಸಿಸ್ಟಮ್ ಆಗ್ತದೆ. ಅದನ್ನೇ ನೀವು ಹೊರಗಡೆಯಿಂದ ತಂದು ಇದು ಮಾಡಿದಾಗ ಆತಂಕ ಬೆಳೆಯುತ್ತೆ ಮಕ್ಕಳಲ್ಲಿ. ಇದೆಲ್ಲವನ್ನು ಹೋಗಲಾರಿಸೋ ದೃಷ್ಟಿಯಿಂದ ತ್ರೈಮಾಸಿಕ ಪದ್ಧತಿ ಇತ್ತು. ಆದರೆ ನಾನು ಹೇಳಿದಂಥ ಕಾರಣಗಳಿಂದಾಗಿ ತ್ರೈಮಾಸಿಕ ಪದ್ಧತಿಯನ್ನು ನಾವು ನಮ್ಮ ರಾಷ್ಟ್ರದಲ್ಲೇ ಆಗಲಿ ನಮ್ಮ ರಾಜ್ಯದಲ್ಲೇ ಆಗಲಿ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅದಕ್ಕೆ ಒಂದು ಅದು ಅರಳೋದಕ್ಕೆ ಅವಕಾಶನೇ ಮಾಡಿಕೊಳ್ಳಿ. ವಿ ನೆವರ್ ಅಲೋಡ್ ಇಟ್ ಟು ಬ್ಲಾಸಮ್. ಅದನ್ನಿಂದ ಏನಾಯಿತು ಅಂತ ಹೇಳಿದ್ರೆ ಶೈಕ್ಷಣಿಕವಲ್ಲದ ಕಾರಣಗಳಿಗಾಗಿ ಅದನ್ನು ಒಂದು ಕಡೆಗೆ ತಳ್ಳಿದ್ವಿ. ಈಗಲೂ ನನಗೆ ಅನ್ನಿಸ್ತದೆ ಒಂದು 2 ವರ್ಷ ನಾವು ಕಷ್ಟಪಟ್ಟಿದ್ರೆ ಅದಕ್ಕೆ ಒಂದು ಇಟ್ ವುಡ್ ಹ್ಯಾವ್ ಗಾನ್ ಇನ್ ಟು ದಿ ಸಿಸ್ಟಮ್, ಅದನ್ನು ಮಾಡ್ತಿದ್ವಿ ಅಂತ. ಅದು ಈಗ ಸೆಮಿಸ್ಟರ್ ಪದ್ಧತಿಯನ್ನು ತಂದಿರುವುದು ಅನೇಕ ದೃಷ್ಟಿಯಿಂದ ಇದನ್ನು ಕೂಡ ಒಂದು ಏನು ಇದರಲ್ಲಿ ಹೀಗಳಿಯುವಂಥದ್ದೇನಿಲ್ಲ. ಆದರೆ ಅಗೇನ್ ಇದರಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಈಗ ನಾವು ಜೂನಲ್ಲಿ ಅನೌನ್ಸ್ ಮಾಡಿದ್ದೇವೆ, ಜೂನ್ ಎಂಡ್ಗೆ ಅನೌನ್ಸ್ ಮಾಡಿದ್ದೇವೆ. ಇಡೀ ವರ್ಷದ ಕಾರ್ಯಕ್ರಮವನ್ನು ಈಗಾಗಲೇ ಅವರು ತ್ರೈಮಾಸಿಕ ಪದ್ಧತಿಯಲ್ಲಿ ರೂಪಿಸಿಕೊಂಡಿದ್ರು. ನಾನು ಅದನ್ನು ಹೊರಬೇಕಾಗ್ತದೆ ನಾವು ವ್ಯವಸ್ಥೆಯಲ್ಲಿ. ಆದರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಚರ್ಚೆಯ ಒಂದು ಇದನ್ನು ಕ್ರಿಸ್ಟಲೈಸ್ ಆಗಬೇಕು, ಒಂದು ಅನುಷ್ಠಾನಗೊಳ್ಳಬಹುದಾದಂತಹ ಒಂದು ಭೂಮಿಕೆಯನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತು. ಸೊ ಇಟ್ ಟುಕ್ ಟೈಮ್ ಟು ದಟ್ ಎಕ್ಸ್ಟೆಂಟ್. ಅಗೇನ್ ನಾವು ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಇನ್ನು ಮುಂದೆ ಈ ಸೆಮಿಸ್ಟರ್ ಪದ್ಧತಿಗೋಸ್ಕರ ನಮ್ಮ ಶಿಕ್ಷಕರನ್ನು ಅನುಗೊಳಿಸುವಂತಹ ಮತ್ತು ಅವರಲ್ಲಿ ಏನಾದರೂ ಸಂದೇಹಗಳಿದ್ದರೆ ಅವರಲ್ಲಿ ಏನಾದರೂ ಇದ್ರ ಬಗ್ಗೆ ಧನಾತ್ಮಕವಾದಂತಹ ಒಂದು ಮನೋಭಾವನೆ ಇಲ್ಲದೇ ಇದ್ದರೆ ವಿ ವಿಲ್ ಹ್ಯಾವ್ ಟು ಕರೆಕ್ಟ್ ದಟ್. ಅದು ಆಗಲೇಬೇಕಾಗ ಅಂದರೆ ಈ ಸೆಮಿಸ್ಟರ್ ಪದ್ಧತಿ ಆದ್ರೂ ಸರಿ ಹೋಗುತ್ತೆ ಅಂತ ಭಾವಿಸ್ತೀರಿ ಅಂದ್ಕೊಂಡಿದ್ದಾರೆ? ದಟ್ ಅಗೈನ್ ಡಿಪೆಂಡ್ಸ್ ಆನ್ ಅವರ್ ಎಫರ್ಟ್ಸ್. ಎಷ್ಟು ಎಫರ್ಟ್ಸನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಮತ್ತು ಇಲಾಖೆ ಎಫರ್ಟ್ಸ್ ಶಾಲೆಯ ಶಿಕ್ಷಕರ ಎಲ್ಲ ಇಟ್ಸ್ ಹೋಲಿಸ್ಟಿಕ್ ಆಗಿ ನೋಡಬೇಕಾಗ್ತದೆ. ಏನು ಈಗ ಏನಾಗ್ತದೆ, ದಿ ಕ್ಲಾಸ್ ರೂಮ್, ದಿ ಡೆಸ್ಟಿನಿ ಆಫ್ ಇಂಡಿಯಾ ಈಸ್ ಬೀಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್ ಅನ್ನೋ ಅಂತ ಇದನ್ನು ಕೊತ್ತಾರಿ ಇದನ್ನು ನೋಡಿಕೊಂಡಾಗ ಆ ಶೇಪ್ ಮಾಡುವಂಥವ್ರನ್ನ ನಾವು ನೋಡೋಂಥದ್ದು ರಾಜ್ಯ ಮಟ್ಟದಲ್ಲಿ ನೋಡ್ತೇವಲ್ಲ, ನಮ್ಮಿಂದ ಹಿಡಿದು
ಅನುಷ್ಠಾನಗೊಳಿಸುವಂತಹ ಶಾಲೆಯ ಮಟ್ಟದವರೆಗೆ ಇದರ ಬಗ್ಗೆ ಯೋಚನೆ ಇರಬೇಕಾಗ್ತದೆ. ನಿಮ್ಮ ಕಾಳಜಿ ಅರ್ಥ ಆಗುತ್ತೆ ಸರ್. ಸರ್, ಈಗ ನೀವು ಹೇಳಿದ್ರಿ ಶಿಕ್ಷಕ ಇಲ್ಲಿ ತುಂಬ ಪರಿಣಾಮವನ್ನು ಬೀರ್ತಾನೆ, ಆತನೇ ಕೇಂದ್ರ ಬಿಂದು ಅಂತ. ಈ ಶಿಕ್ಷಕನ ತರಬೇತಿ ಕೊಟ್ಟು ಒಂದು ಸರಿದಾರಿಗೆ ಕರ್ಕೊಂಡು ಹೋಗೋದು ಸಹ ಇಲಾಖೆ ಜವಾಬ್ದಾರಿ ಆಗುತ್ತೆ. ಈ ನಿಟ್ಟಿನಲ್ಲಿ ತರಬೇತಿ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಇಟ್ಸ್ ಎ ಮಿಕ್ಸ್ಡ್ ಬ್ಯಾಗ್. ಇದು ವಸ್ತುನಿಷ್ಠವಾಗಿ ನಾನು ಮಾತಾಡುವುದಾದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಭಾವನೆ ಏನ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಟೂ ಮಚ್ ಆಫ್ ಇಟ್ ಅನ್ನುವಂಥದ್ದು, ಜಾಸ್ತಿ ಆಗೋಯ್ತೇನೋ. ಇದು ಯಾವುದರ ದೃಷ್ಟಿಯಿಂದ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬಂದು ತರಗತಿಯಲ್ಲಿ ಕಲಿತಿದ್ದನ್ನು ಅನುಷ್ಠಾನಗೊಳಿಸುವಂಥದ್ದಕ್ಕೂ ಇಲ್ಲದೇ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬರುವಂಥದ್ದು, ಇದು ತೀರಾ ಜಾಸ್ತಿ ಆಯ್ತೇನೋ ಅನ್ನುವಂಥ ಭಾವನೆ ಶಿಕ್ಷಕರಲ್ಲಿ. ಅಂದ್ರೆ ನಿಮ್ ಕಡೆಯಿಂದ ತುಂಬಾ ಉತ್ಸಾಹದಿಂದ ನಡೀತಾ ಇದ್ದೆ. ಆದ್ರೆ ನಾವು ಶಿಕ್ಷಕರನ್ನು ಗಮನಿಸ್ಬೇಕಲ್ಲ, ಇದು ಒಂದನೇದು. ಎರಡನೇದು, ತರಬೇತಿಯಲ್ಲಿ ನಾವೀನ್ಯತೆಯನ್ನ ಪಾರ್ಟಿಸಿಪೇಟ್ರಿ ಎಲ್ಲರೂ ಒಟ್ಟಾಗಿ ಇದ್ ಮಾಡುವಂಥದ್ದು, ಒಂದ್ ಕಡೆಯಿಂದ ಹೇಳಿ ಅವರು ಕೇಳುವಂಥದ್ದಲ್ಲ, ಇದನ್ನ ತಂದಿದ್ದೇವೆ. ಮತ್ತೆ ಥೀಮ್ಸ್ ಕೂಡ ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಅನುಷ್ಠಾನಗೊಳಿಸುವಂತಹ ಸಂದರ್ಭದಲ್ಲಿ ಈ ಹಿಂದೆ ಎಂದೂ ಕಾಣದೆ ಇರುವಂತಹ ಲೆವೆಲ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೈನಿಂಗ್ ನಮ್ಮ ಡಯಟ್ಸ್ ಮತ್ತು ಸಿ ಟಿ ಇಂದ ಮಾಡ್ತಾ ಇದ್ದೇವೆ. ಈಗೇನು ಅದರ ಸಮಸ್ಯೆ ಏನಿಲ್ಲ, ಆದರೆ ಸಮಸ್ಯೆ ಇರುವುದು ಟೂ ಮಚ್ ಆಫ್ ಟ್ರೈನಿಂಗ್ ಅನ್ನುವಂಥದ್ದನ್ನ ಅಂತ ಭಾವನೆ ಇದೆ, ಅದನ್ನು ನಾವು ಹೋಗಲಾಡಿಸ್ಬೇಕಾಗ್ತದೆ. ಮತ್ತು ತರಬೇತಿಯಲ್ಲಿ ಭಾಳ ಮುಖ್ಯವಾದ ನೀವು ಗಮನಿಸಬೇಕಾದಂತ ಹೇಳಿದ್ರೆ, ಅವನು ಪಾಠ ಮಾಡುವಂತಹ ಸಂದರ್ಭದಲ್ಲಿ ಈ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಏನು ಬೇಕು, ಬೋಧಿಸುವ ಅಂಶಗಳ ಬಹಳ ಸರಳವಾದ ಕಲ್ಪನೆ, ಅದನ್ನ ನಾವು ಮೊದಲು ಅಟೆಂಪ್ಟ್ ಮಾಡಬೇಕು. ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಬಹಳ ಫಾಸ್ಟ್ ರಿಸಲ್ಟ್ಸ್ ಇದೆಲ್ಲ, ದಿಢೀರ್ ಇದಾಗಿರುವಂತ ರಿಸಲ್ಟ್ಸ್ ಬರ್ಬೇಕಂತ ನಿರೀಕ್ಷೆ ಮಾಡ್ತೇವೆ. ನನ್ನ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ಕೊರತೆ ಅಂತ ಹೇಳಿದ್ರೆ, ಏನು ಇಲ್ಲಿ ತರಬೇತಿಯ ಕೊಠಡಿಗಳಲ್ಲಿ ಏನನ್ನ ನಾವು ಕೊಡ್ತೇವೆ ಅದು ಶಾಲೆಗೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಇದು ಎಲ್ಲಿವರೆಗೆ ಶಾಲೆಗೆ ಹೋಗೋದಿಲ್ಲ, ನೀವು ಅದನ್ನ ಅನುಷ್ಠಾನಗೊಳಿಸುವಂತ ಅಧಿಕಾರಿಗಳು ಹೋಗಿ ನೋಡ್ತಾನೂ ಇಲ್ಲ ಅನ್ನುವಂಥದ್ದು, ಇದು ಕ್ರಿಟಿಸಮ್ ಇದ್ದೇ ಇದೆ, ವ್ಯಾಲಿಡ್ ಕ್ರಿಟಿಸಮ್. ನಾನು ಅದನ್ನ ಆ ಟೀಕೆಗಳನ್ನ ಒಪ್ತೇನೆ. ನಾವು ಎಷ್ಟರ ಮಟ್ಟಿಗೆ ನಾವು ತರಬೇತಿ ಕೊಡೋದಕ್ಕೋಸ್ಕರ ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಅದರ ಅನುಪಾಲನೆಗೆ. ಒಂದು ಕರೆ ನೋಡೋಣ. ಹಿರೇಮಠ್ ಬಸವನ ಭಾಗ್ಯವಾಡಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಿರೇಮಠ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಟಿಎಂ ಕುಮಾರ್ ಸಾಹೇಬ್ರೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಶಿಕ್ಷಣ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚಿನ ಸೇವೆ ತಾವು ಮಾಡಿದ್ದೀರಿ ಸರ್, ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಶ್ನೆ ಕೇಳಿ. ಓಕೆ ಸರ್, ನಮ್ಮ ಪ್ರಶ್ನೆ, ಬಸವನ ಭಾಗ್ಯವಾಡಿ ಒಂದು ಶಾಸಕರ ಸರ್ಕಾರಿ ಮಾದರಿ ಶಾಲೆ ಸರ್. ಇಲ್ಲಿ 7 ಮತ್ತು 5, 6 ಮೂರು ವರ್ಗಕ್ಕೆ ಇಲ್ಲಿವರೆಗೆ ಕನ್ನಡ ಪುಸ್ತಕಗಳೇ ಬಂದಿಲ್ಲ ಸರ್ ಒಟ್ಟಾರೆ. ಆಮೇಲೆ ಶಿಕ್ಷಣ ಅದಾಲತ್ ತಮ್ಮ ಇಲಾಖೆ ಏನು ಕಾರ್ಯಕ್ರಮ ಹಾಕೊಂಡಿದೆ ಅದು 2 ದಿನ ಹಿಂದಿತ್ತು, ಆದ್ರೆ ಸಾರ್ವಜನಿಕರಿಗೆ ಯಾವುದೋ ಮಾಹಿತಿಯನ್ನ ಕೊಟ್ಟಿಲ್ಲ. ಹಿಂಗಾಗಿ ನಾವು ಯಾರಿಗೆ ಇದನ್ನ ಸಜೆಷನ್ ಕೊಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹೀಗಾಗಿ ಶಿಕ್ಷಣ ಇಲಾಖೆ ಕೂಡ ಮಾಹಿತಿಯನ್ನು ಕೊಡ್ಲಿಕ್ಕೆ ವಂಚಿತ ಆಗುತ್ತೆ. ಅದಕ್ಕೆ ತಮ್ಮ ಇಲಾಖೆಯಿಂದ ಬಸವನ ಬಗ್ಗೆ ಬಿಇಒ ಮತ್ತು ಡಿಡಿಪಿ ಇನ್ಸ್ಟ್ರಕ್ಷನ್ ಕೊಡಬೇಕು. ಖಂಡಿತ. ಅದು 3, 5, 7 ತರಗತಿಯ ಕನ್ನಡ ಪುಸ್ತಕ ಯಾಕೆ ಬಂದಿಲ್ಲ ಅಂತ ಇವತ್ತೇ ನಾನು ಇದು ಮಾಡಿ ಇವತ್ತು ಸಾಯಂಕಾಲದೊಳಗಡೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ರೀ. ಆಯ್ತು. ವಿಜಯನಗರದಿಂದ ಲೋಕೇಶ್ ಅವರು ಕರೆ ಮಾಡ್ತಾ ಇದ್ದಾರೆ. ಲೋಕೇಶ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಾನು ಈ ಸೆಮಿಸ್ಟರ್ ಸ್ಕೀಮ್ ಪದ್ಧತಿ ಬಗ್ಗೆ ಕೇಳ್ತಾ ಇರೋದು. ಹೇಳಿ, ಮಾತಾಡಿ ಮಾತಾಡಿ. ಈ ಸೆಮಿಸ್ಟರ್ ಸ್ಕೀಮ್ ಪದ್ಧತಿಯಲ್ಲಿ ನೀವು 6 ತಿಂಗಳು ಕಲ್ತಿದ್ದ ವಿಷಯನ ಮತ್ತೆ ನೆಕ್ಸ್ಟ್ 6 ತಿಂಗಳಿಗೆ ಮತ್ತೆ ಅವ್ರು ಬರೋದಿಲ್ಲ. ಮಕ್ಕಳಿಗೆ ಈಗ ಹೈಸ್ಕೂಲಿಗೆ ಬಂದ್ಮೇಲೆ ಒಂದೇ ಸಾರಿಗೆ ಹೈಸ್ಕೂಲಲ್ಲಿ 9th standard ಸೆಮಿಸ್ಟರ್ ಸ್ಕೀಮ್ ಇದೆ, 10th ಹೋದ ತಕ್ಷಣ ಒಂದು ವರ್ಷದ ಸಿಲೆಬಸ್ ನ ಅವ್ರು ಕವರ್ ಮಾಡಬೇಕು. ಆ ಕೆಪಾಸಿಟಿ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ಅವರು 6 ತಿಂಗಳಿಗೆ ಓದಿದ್ನ ನೆಕ್ಸ್ಟ್ ಓದಿರಲ್ಲ. ನೆಕ್ಸ್ಟ್ 10th ಬಂದಾಗ ಅದು ತುಂಬಾ ಕಷ್ಟ ಆಗ್ತದೆ. ನಿಮ್ಮ ಕಾಳಜಿ ಅರ್ಥ ಆಗಿದೆ, ಉತ್ತರ ನೀಡ್ತಾರೆ. ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ಮೆಮೊರಿ ಡ್ರಿವನ್ ಅಂತ ಹೇಳಿ, ಬರೀ ಜ್ಞಾಪಕ ಶಕ್ತಿಯನ್ನ ಇದು. ನೀವು ಹೇಳುವಂತಹ ಅಂಶಗಳನ್ನ ಇನ್ನೊಂದು ದೃಷ್ಟಿಯಿಂದ ನೀವು ನೋಡಿ, ಪರೀಕ್ಷೆಯಲ್ಲಿ ಇರುವಂತಹ ಪರೀಕ್ಷಾ ಪದ್ಧತಿಯಲ್ಲಿ ಇರುವಂತಹ ದೋಷಗಳು ಇದಕ್ಕೆ ಕಾರಣ. ಆದರೆ ಮೂಲವಾಗಿ ನಾವು ಏನು ಬೇಸಿಕ್ ಸ್ಕಿಲ್ಸ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ, ಇಟ್ಸ್ ಫಾರ್ ಲೈಫ್ ಯು ಸಿ. ಇದನ್ನು ಇಂಗ್ಲಿಷ್ನವರು ಬೇಕು ಅಂತ ಹೇಳ್ತಾರೆ.
ಆ ಪ್ರಕಾರ ನಾವು ಈಗ ಆಯ್ಕೆ ಮಾಡಕ್ ಹೋದ್ರೆ ನಿರುದ್ಯೋಗಿ ಶಿಕ್ಷಕರು ಬಹಳಷ್ಟು ಜನ ಕಡಿಮೆ ಸಿಕ್ಕಿದ್ದಾರೆ. ಎಲ್ಲಾ ಕ್ಲಸ್ಟರ್ಗೂ ಕೂಡ ಇದನ್ನ ಅನುಷ್ಠಾನಗೊಳಿಸಕ್ ಆಗ್ತಾ ಇಲ್ಲ. ಅದು ಆ ಸ್ಕೂಲ್ ಬೇಸ್ಡ್ ಟ್ರೈನಿಂಗ್ ಒಳಗೆ ಸಿಆರ್ಪಿ ಬಿಆರ್ಪಿ ಅಥವಾ ಇಸಿಗಳು ಇಸಿಒಗಳನ್ನು ಇನ್ವಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದು ಯಾವ ರೀತಿ ಮಾಡ್ಬೇಕು ಆಮೇಲೆ ಸರಿ. ಇದು ಈ ಸಮಸ್ಯೆ ಏನಿದೆಯಲ್ಲ ಸ್ಕೂಲ್ ಬೇಸ್ಡ್ ಟ್ರೈನಿಂಗ್ ಅನ್ನೋಂಥದ್ದನ್ನ ನೀವೇ ಹೇಳಿದ್ದು. ತರಬೇತಿಯನ್ನು ನಾವು ಕೊಡುವಂಥ ಸಂದರ್ಭದಲ್ಲಿ ತರಬೇತಿಯ ಅವಶ್ಯಕತೆ ಭಾಳ ಮುಖ್ಯ, ದಿ ನೀಡ್ಸ್ ಫಾರ್ ಟ್ರೈನಿಂಗ್ ಅನ್ನೋಂಥದ್ದು. ಈಗ ನಮಗೆ ಡಯಾಗ್ನೋಸ್ ಮಾಡಿದ್ವಿ, ಈಗ ಕಾಯಿಲೆಯನ್ನು ಡಯಾಗ್ನೋಸ್ ಮಾಡ್ತಾರಲ್ಲ ಡಾಕ್ಟರ್, ಆ ರೀತಿ ಇದು ಇರಬಹುದು ಇದೇ ಕಾಯಿಲೆ ಅಂತೇಳಿ. ಅಂದರೆ ಕರ್ನಾಟಕ ಶಾಲಾ ಮೌಲ್ಯಾಂಕನ ಸಂಸ್ಥೆ ಈಗಾಗಲೇ ಅದರ ಬಗ್ಗೆ ಫೈಂಡಿಂಗ್ಸ್ ಕೊಟ್ಟಿದೆ, ಯಾವ ಯಾವ ಸಾಮರ್ಥ್ಯಗಳಲ್ಲಿ ಕಲಿಕೆ ಸೊರಗಿದೆ ಅಂಥೇಳಿ, ಎಲ್ಲಿ ಹಿಂದುಳಿದಿದೆ ಅಂಥೇಳಿ, ಅದನ್ನು ಡೈರೆಕ್ಟಾಗಿ ನಾವು ಅದನ್ನು ಟಾರ್ಗೆಟ್ ಮಾಡಬೇಕು. ಸಾಮಾನ್ಯ ಸ್ತರದಲ್ಲಿ ಕೊಡುವಂತಹ ತರಬೇತಿ ಬೇರೆ, ನಿರ್ದಿಷ್ಟವಾದಂತಹ ಕಲಿಕೆಯ ವೀಕ್ನೆಸ್ಸಸ್ ಬಗ್ಗೆ ಅಡ್ರೆಸ್ ಮಾಡುವಂಥದ್ದು ಬೇರೆ. ಈಗ ಅದನ್ನು ಪ್ರಾರಂಭ ಮಾಡಿದ್ದೇವೆ. ನೀವು ಹೇಳಿದ್ರಿ BSc BEd ನೀವು ಅದೆಲ್ಲ ಬಿಟ್ಟುಬಿಡಿ ರಾಜಶೇಖರ್. ನಾನು ಹೇಳೋದು 20 ವರ್ಷ 25 ವರ್ಷ ಸರ್ವ್ ಮಾಡಿರುವಂಥ ಪ್ರಾಥಮಿಕ ಶಿಕ್ಷಕರು ಎಕ್ಸ್ಪರ್ಟ್ಸ್ ಅಲ್ಲದೇನೆ, ನಾನು ಬೆಂಗಳೂರಿನಲ್ಲಿ ಕೂತು ನಾನು ಮಾತಾಡ್ತೀನಲ್ಲ, ನಾನು ಎಕ್ಸ್ಪರ್ಟಾ? ಆ ಕಲಿಕೆಯ ಬೋಧನೆಯ ಹಿಂಸೆಗಳನ್ನು ಸಂತೋಷಗಳನ್ನು ಪ್ರತಿ ಕ್ಷಣದಲ್ಲಿ ಉಂಡಿರೋರು ನೀವು. ನೀವು ಅದರ ಬಗ್ಗೆ ಇದು ಮಾಡಿದರೆ ಇನ್ವಾಲ್ವ್ ಆದರೆ ಬೇರೆ ಯಾರು ನಿಮಗೆ ಎಕ್ಸ್ಪರ್ಟ್ಸ್ ಅನ್ನೋರಂಥವ್ರು ಬೇಕಾಗಲ್ಲ. ಇಷ್ಟೇ ಆರೋಗ್ಯಕರ ಕಲಿಕೆಯ ಮನೋಭಾವ ಒಂದು ಇದ್ದರೆ ಸಾಕು. ನೀವು ಹೇಳುವಂಥ ಮಾತು ಒಪ್ತೀನಿ. ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಕೆಲವು ಕಡೆ ECOs ಬಗ್ಗೆ ಹೆಚ್ಚಿಗೆ ಹೇಳದೆ ಇದ್ರೆ ಒಳ್ಳೇದು ಗೊತ್ತಿರೋ ಅಂತವ್ರು, ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ ಅನ್ನೋದನ್ನ ಹೇಳ್ತಾ ಬಂದಿದ್ದೀರಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಗುಣಾತ್ಮಕತೆ ಬಗ್ಗೆ ತಾವು ಸಾಕಷ್ಟು ತಿಳಿಸ್ಕೊಟ್ರಿ, ಅದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಉಳಿದ 20 ರೂಪಾಯಿಯಲ್ಲಿದೆ ಅಣ್ಣ. ಅರೆ ಮಗಳೆ, ತಪ್ಪಾಯ್ತು, ನನ್ನ ಲೆಕ್ಕ ಸ್ವಲ್ಪ ಸರಿಯಾಗಿಲ್ಲ. ಮೀನಾ ಶಾಲೆಗೆ ಹೋಗ್ತಾಳೆ ದಿನಾಲೂ, ತಿಳಿತಾ? ನಾನು ಇವಳನ್ನು ಮುಂದಕ್ಕೂ ಓದಿಸ್ತೀನಿ. ಮೀನಾಳ ಲೆಕ್ಕವೂ ಸರಿಯಾಗಿದೆ, ಯಾಕೆಂದ್ರೆ ನಿಮ್ಮ ಅಭಿಪ್ರಾಯವೂ ಸರಿಯಾಗಿದೆ. ಶುಭಾಶಯಗಳು, ನೀವು ತಂದೆ ಆಗ್ಲಿದ್ದೀರಿ. ತಗೊಳ್ಳಿ, ಹಲವು ಔಷಧಗಳು ಮತ್ತು ಟೆಸ್ಟ್ ಮಾಡಿಸಲು ಬರೆದಿದ್ದೀನಿ, ಅದನ್ನು ತುರ್ತಾಗಿ ಮಾಡಿಸಿ. ಇದು ಹೆಚ್ಐವಿ ಟೆಸ್ಟ್ಗಾಗಿದೆಯಲ್ಲ. ಸಮಯವಿರುವಾಗಲೇ ಪರೀಕ್ಷೆ ಮಾಡಿಸಿ ಔಷಧಿ ತೆಗೆದುಕೊಂಡಲ್ಲಿ ಮಗು ಹೆಚ್ಐವಿ ಪಾಸಿಟಿವ್ ಆಗುವುದು ತಪ್ಪುತ್ತದೆ. ಗರ್ಭಿಣಿ ಮಹಿಳೆಯ ಹೆಚ್ಐವಿ ಟೆಸ್ಟ್ ಮಾಡಿಸಿ ಮಗುವನ್ನು ಇದರಿಂದ ರಕ್ಷಿಸಿ.